ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸಕ್ಸಸ್ ವೆನ್ ಚಾನಲ್. ಸೊ ಇವತ್ತು ನಾನು ಏನು ತೋರಿಸ್ತಾ ಇದ್ದೀನಿ ಅಂತ ಅಂದರೆ, ಜರ್ಮನಲ್ಲಿರೋ ಗೌರ್ಮೆಂಟ್ ಹಾಸ್ಪಿಟಲ್ ಯಾವ ಥರ ಇರುತ್ತೆ ಅಂತ ನಾವು ಇವತ್ತು ನೋಡೋಣ. ಬನ್ನಿ ಗಾಯ್ಸ್, ಇದು ಬಂದುಬಿಟ್ಟು ಗೌರ್ಮೆಂಟ್ ಹಾಸ್ಪಿಟಲ್ ಬಿಲ್ಡಿಂಗು. ಇದು ಹೊರಗಡೆ ಪಾರ್ಕಿಂಗು, ಆಮೇಲೆ ಹೊರಗಡೆ ಈ ಥರ ಮಾಡಿರ್ತಾರೆ, ಗಾರ್ಡನ್ ಥರ ಸ್ವಲ್ಪ. ಸೊ ಇದು ಬಂದುಬಿಟ್ಟು ನಾರ್ಮಲಿ ಅಪೋಥೇಟ್ ಅಂತ ಕರೀತಾರೆ. ಈ ಅಪೋಥೇಟ್ ಅಂತ ಅಂದರೆ ಟ್ಯಾಬ್ಲೆಟ್ಸ್ ಆಗಲಿ ಸಿರಪ್ಸ್ ಆಗಲಿ ಇಲ್ಲಿ ಸಿಗುತ್ತೆ. ಸೊ ಇಲ್ಲಿ ನಾರ್ಮಲಾಗಿ ಈ ಥರ ಇರುತ್ತೆ. ಸೊ ಹಾಸ್ಪಿಟಲ್ ಒಳಗಡೆ ಬನ್ನಿ, ಹೋಗೋಣ ನೋಡಿ. ಎಷ್ಟು ಕ್ಲೀನಾಗಿದೆ ನೋಡಿ ಗೈಸ್. ನನ್ನ ನಿಜವಾಗ್ಲೂ ಇದು ಗೌರ್ಮೆಂಟ್ ಹಾಸ್ಪಿಟಲಾ ಅಂತ ಅನ್ನಿಸ್ತು. ನಮ್ಮ ಸೈಡೆಲ್ಲ ಪ್ರೈವೇಟ್ ಹಾಸ್ಪಿಟಲ್ ಕೂಡ ಇಷ್ಟು ಕ್ಲೀನಾಗಿರುತ್ತವೆ, ಸಮ್ಟೈಮ್ಸ್ ಇರ್ತವೆ ಸಮ್ಟೈಮ್ಸ್ ಇರಲ್ಲ. ಬಟ್ ಇಲ್ಲಿ ಇವ್ರು ಗೌರ್ಮೆಂಟ್ ಹಾಸ್ಪಿಟಲಲ್ಲಿನೂ ಎಷ್ಟು ಚೆನ್ನಾಗಿ ಹೈಜಿನಿಕ್ಕಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಬಂದುಬಿಟ್ಟು ಇಲ್ಲಿ ಆಪ್ರೇಷನ್ ಆಗಲಿ ಏನಾದರೂ ಬೇಬಿ ಆಗಲಿ ಆದರೆ ಅವ್ರಿಗೆ ಇಷ್ಟ ಬಂದಿದ್ದು ಥಾಟ್ ಒಂದು ಬರೆದಿಟ್ಟು ಹೋಗು, ಅದು ಒಂದು ರೂಢಿ ಇಲ್ಲಿ. ಸೊ ಇದು ನೋಡ್ಬೋದು ಎಷ್ಟು ಕ್ಲೀನಾಗಿದೆ ನೋಡಿರಿ, ಎಷ್ಟು ನೀಟಾಗಿದೆ. ಒನ್ ಪಿನ್ ಡ್ರಾಪ್ ಸೈಲೆಂಟ್ ಇರುತ್ತೆ ಈ ಹಾಸ್ಪಿಟಲು, ಯಾರು ಒಂಚೂರು ಸೌಂಡ್ ಮಾಡಲ್ಲ. ಸೊ ಪೇಷಂಟ್ ಎಲ್ಲ ಮಲ್ಗಿರತ್ತಲ್ವಾ, ಸೊ ಹಾಗಾಗಿ ನಾ ಆಗಲೇ ಹೇಳಿದ್ನಲ್ವಾ. ಸೊ ಇದು ಬಂದುಬಿಟ್ಟು ಇದು ಫುಡ್ ಟ್ರೀ. ಸೊ ನಾ ಆಗಲೇ ಹೇಳಿದ್ನಲ್ವಾ ಗೈಸ್, ಸೊ ಅವ್ರಿಗೆ ಇಷ್ಟ ಆದರೆ ಅವರು ಈ ಥರ ಬರೆದು ಬಿಟ್ಟು ಈ ಥರ ಅಂಟಿಸಿ ಹೋಗ್ತಾರೆ ನೋಡ್ಬೋದು. ಸೊ ನಿಮಗೆ ಎಕ್ಸ್ಟ್ರಾ ವೆಯ್ಟ್ ಅಂತ ಅಂದರೆ ಪೇಷಂಟ್ಗೆ ಟೀ ಆದರೂ ಕುಡಿಬೋದು, ಅಥವಾ ನಾರ್ಮಲ್ ನೀರು ಮತ್ತು ಸೋಡಾ ವಾಟರ್ ಇರುತ್ತೆ. ಸೊ ಇವಾಗ ರೂಮ್ಗೆ ಹೋಗೋಣ ಬನ್ನಿ ಗೈಸ್. ರೂಮ್ ಫೆಸಿಲಿಟಿ ನೋಡಿ ಎಷ್ಟು ಚೆನ್ನಾಗಿದೆ. ಒಂದು ರೂಮಲ್ಲಿ 3 ಮೆಂಬರ್ಸ್ ಅಷ್ಟೇ ಇರುತ್ತೆ. ಸೊ ನೋಡ್ಬೋದು ಎಷ್ಟು ಕ್ಲೀನಾಗಿ ಎಷ್ಟು ನೀಟಾಗಿ ಇಟ್ಟಿದ್ದಾರೆ ನೋಡಿ. ಆಮೇಲೆ ಈ ವಿಂಡೋ ಎಲ್ಲ ಎಷ್ಟು ಚೆನ್ನಾಗಿ ಬೆಳಕು ಗಾಳಿ ಎಲ್ಲ ಬರುತ್ತೆ ಅಲ್ವಾ. ಸೊ ಈವನ್ TV ಕೂಡ ಇಟ್ಟಿದ್ದಾರೆ ನೋಡ್ಬೋದು ರೈಸ್ ಮೇಲೆ. TV ಹ್ಯಾಂಡ್ಲೋಸ್, ನಿಮಗೆ ಬೋರ್ ಆದರೆ TV ನೋಡ್ಬೋದು. ಇಲ್ಲಿ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಕೂಡ ಮಾಡ್ಬೋದು. ಆಮೇಲೆ ಇಲ್ಲೊಂದು ಏನು ಸ್ಪೆಷಲ್ ಅಂತ ಅಂದರೆ ಲಾಕರ್ ಕೊಟ್ಟಿರ್ತಾರೆ, ನಿಮ್ಮ ಬಟ್ಟೆ ಆಗಲಿ ನಿಮ್ಮದು ಡ್ರೆಸ್ ಆಗಲಿ ನಿಮ್ಮ ಬ್ಯಾಗ್ ಆಗಲಿ ಇಟ್ಕೊಳ್ಳೋಕ್ಕೆ. ಸೊ ಇದು ಬಂದುಬಿಟ್ಟು ಹೊರಗಡೆ ಪುಟ್ಟ ಮಕ್ಕಳು ಬಂದಿರ್ತಾವಲ್ವಾ, ಸೊ ಅವ್ರಿಗೆ ಬೋರ್ ಆದಾಗ ಸ್ವಲ್ಪ ಬೇಕಲ್ವ ಏನಾದರೂ, ಇಲ್ಲಾಂದರೆ ಸುಮ್ಮನೆ ಕೂಡಲ್ಲ ಅವಂತರು. ಸೊ ಈ ಥರ ಇರುತ್ತೆ ರೈಸ್ ಹೊರಗಡೆ. ಹೊರಗಡೆ ಕೂಡ ಕಾಫಿ ಇಟ್ಟಿರ್ತಾರೆ, ಬಟ್ ಅದು ನಿಮಗೆ ಕಾಯಿನ್ ಹಾಕಿ ಇಲ್ಲ 1 ಯುರೋ 2 ಯುರೋ ಇರುತ್ತೆ, ಹಾಕಿಬಿಟ್ಟು ನೀವು ಈ ಥರ ತೊಗೋಬೋದು. ಕೂಲ್ ಡ್ರಿಂಕ್ಸ್ ಆದರೂ ತೊಗೋಬೋದು, ಇಲ್ಲ ಏನಾದರೂ ತೊಗೋಬೋದು. ಸೊ ಇದು ನೋಡ್ಬೋದು ಇಲ್ಲಿ ಫಸ್ಟ್ ಹಾಟ್ ವಾಟರ್ ಬರುತ್ತೆ, ಅಲ್ಲಿ ಆಪ್ಷನ್ ಇರುತ್ತೆ ನಿಮಗೆ ಹಾಟ್ ವಾಟರ್ ಅಂದರೆ ಹಾಟ್ ವಾಟರ್, ಕೋಲ್ಡ್ ವಾಟರ್ ಅಂದರೆ ಕೋಲ್ಡ್ ವಾಟರ್, ಸೋಡಾ ವಾಟರ್ ಕೂಡ ಇರುತ್ತೆ. ಸೊ ನಿಮಗೆ ಬೋರ್ ಆದರೆ ಇಲ್ಲಿ ಚಾಕ್ಲೇಟ್ಸ್ ಎಲ್ಲ ತೊಗೋಬೋದು, ಇಲ್ಲಿ ನೀವು ಕಾಯಿನ್ಸ್ ಹಾಕ್ಬಿಟ್ರಾಗುತ್ತೆ. ಸೊ ಇದು ಬಂದುಬಿಟ್ಟು ಎಂಟ್ರೆನ್ಸ್ ಇನ್ಫಾರ್ಮೇಷನ್ ಸೆಂಟರ್, ಅದು ಇಲ್ಲಿ ನೀವು ಏನು ಬಂದು ಕೇಳಿದ್ರು ಅಲ್ಲಿ ಇನ್ಫಾರ್ಮೇಷನ್ ಕೊಡ್ತಾರೆ ಅವರು. ನಮ್ಮ ಸೈಡು ನಾವು ರಿಸೆಪ್ಷನ್ ಅಂತ ಹೇಳ್ತೀವಲ್ವ, ಅದೇ ಥರ ಇವರು ಇನ್ಫಾರ್ಮೇಷನ್ ಸೆಂಟರ್ ಅಂತ ಹಾಕಿರ್ತಾರೆ. ಸೊ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಅಲ್ಲೇ ಬಂದು ನೀವು ಕೇಳ್ಬೋದಾಗುತ್ತೆ. ಸೊ ಇಲ್ಲಿ ಕೂಡ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಆಗಲಿ, ಏನಾದರೂ ಹಾಸ್ಪಿಟಲ್ ಏನಾದರೂ ಸ್ಪೆಷಲ್ ಇರೋದು ಎಲ್ಲ ಇಲ್ಲಿ ಬೋರ್ಡಲ್ಲಿ ಹಾಕಿರ್ತಾರೆ. ಸೊ ಇದು ಹೋರೋ ಡೋರ್, ಇದು ನೋಡಿ ಹೊರಗಡೆ ಎಲ್ಲ ಎಷ್ಟು ಚೆನ್ನಾಗಿದೆ, ಯಾವುದೋ ಒಂದು ದೊಡ್ಡ ಹೋಟೆಲಿಗೆ ಬಂದಂಗೆ ಫೀಲ್ ಆಯಿತು ನಮಗೆ. ಈ ಗೇಟ್ ಕೂಡ ಎಷ್ಟು ಚೆನ್ನಾಗಿದೆ ಅಲ್ವಾ, ನಿಮಗೆ ಆ್ಯಕ್ಚುಲಿ ಇದು ಗೌರ್ಮೆಂಟ್ ಹಾಸ್ಪಿಟಲ್ ಅಂತ ಅನ್ನೋ ಫೀಲೇ ಬರಲಿಲ್ಲ ನನಗೆ ನೋಡಿದರೆ. ಸೊ ಇದು ರೋಟೇಟ್ ಆಗುತ್ತೆ ನೋಡ್ಬೋದು. ಸೊ ಈ ಥರ ಹೋಗುತ್ತೆ, ನಿಮಗೆ ಪೇಷಂಟ್ಗೆ ಯಾವಾದರೂ ಬೋರ್ ಆದರೆ ಹೊರಗಡೆ ಹೋಗ್ಬೋದು. ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಇನ್ನೊಂದು ಏನು ಸ್ಪೆಷಲ್ ಅಂದರೆ, ಇಲ್ಲಿ ನಿಮಗೆ 1 ರೂಪಿ ಕೂಡ ತೊಡೋದಿಲ್ಲ ರೈಸ್. ಇಲ್ಲಿ ನಿಮಗೆ ಜಸ್ಟ್ ನಿಮ್ಮ ಟಿಕೆಟ್ ಕಾರ್ಡ್ ತೋರಿಸ್ಬಿಟ್ರೆ ಎಲ್ಲ
ಅವರೇ ಅದರಲ್ಲೇ ಕ್ಲೇಮ್ ಆಗಿಬಿಡುತ್ತೆ. ಇದು ಬಂದುಬಿಟ್ಟು ಇಲ್ಲಿರೋ ಇನ್ಫಾರ್ಮೇಷನ್, ಯಾವ ಫ್ಲೋರು ಯಾವುದಕ್ಕೆ ಓಡುತ್ತೆ ಯಾವ ಸೈಡ್ ಓಡುತ್ತೆ ಅಂತ ಅಲ್ಲಿ ಡಿಸ್ಪ್ಲೇ ಮಾಡಿರ್ತಾರೆ ನಿಮಗೆ. ಪರ್ಟಿಕ್ಯುಲರಾಗಿ ಪೇಷಂಟ್ ಓಡೋ ಫ್ಲೋ ಲಿಫ್ಟ್ ಬೇರೆ ಇರ್ತವೆ, ಆಮೇಲೆ ನಾರ್ಮಲ್ ಪೀಪಲ್ಸ್ ಓಡೋದೇ ಬೇರೆ ಇರುತ್ತೆ. ಬಿಕಾಸ್ ಅದು ಅಲ್ಲಿ ಎಲ್ಲ ಸ್ವಲ್ಪ ಸಿಸ್ಟಮೆಟಿಕ್ಕಾಗಿ ಮೇಂಟೈನ್ ಮಾಡಿರ್ತಾರೆ, ಸೊ ಹಾಗಾಗಿ ಸಪ್ರೇಟ್ ಸಪ್ರೇಟಾಗಿ ಇರುತ್ತೆ. ಸೊ ಇದು ಒಳಗಡೆ ಈ ಥರ ಇರುತ್ತೆ, ನೋಡ್ಬೋದು. ಇಲ್ಲಿ ಕೂಡ ಎಷ್ಟು ಚೆನ್ನಾಗಿದೆ ನೋಡಿ, ಏನೋ ಒಂಥರ ನಾವು ಮಾಲ್ ಬಂದನ್ ಫೀಲ್ ಆಗ್ತಾ ಇದೆ. ಸೊ ಇದು ಬಂದುಬಿಟ್ಟು ಸಪ್ರೇಟಾಗಿರೋದೊಂದು ರೂಮು. ಸೊ ನಿಮಗೆ ಏನಾದರೂ ಬೋರ್ ಆದರೆ, ಕೂತು ಕೂತು ಪೇಷಂಟಿಗೆ ಏನಾದರೂ ಕೂತು ಕೂತು ಬೋರ್ ಆದರೆ ಬುಕ್ಸ್ ಕೂಡ ಓದ್ಬೋದು ಇಲ್ಲಿ ಬಂದುಬಿಟ್ಟು. ಸೊ ತುಂಬ ದೊಡ್ಡದಾಗಿದೆ ಇದು ಹಾಸ್ಪಿಟಲು. ಇವ್ರು ಬಂದುಬಿಟ್ಟು ನರ್ಸ್ ಇಲ್ಲಿ. ಸೊ ಇವ್ರು ನರ್ಸ್ ಏನು ಮಾಡ್ತಾರೆ ಅಂದರೆ, 3 ಟೈಮ್ಸ್ ಬಂದುಬಿಟ್ಟು ಈ ಥರ ಎಲ್ಲ ನಿಮಗೆ ಏನು ಟ್ಯಾಬ್ಲೆಟ್ ಕೊಡಬೇಕು, ಏನು ಕೊಟ್ಟಿದ್ದಾರೆ, ಏನು ಕೊಡಬೇಕು ಅಂತ ಎಲ್ಲ ಅನಾಲಿಸಿಸ್ ಮಾಡಿ ಅವರು ನಿಮಗೆ ಬರೆದ್ಬಿಟ್ಟು ಕೊಟ್ಟು ಹೋಗ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಸಿಸ್ಟಮು. ಅಲ್ಲಿ ನಿಮ್ಮದು ನೇಮ್ ಹೊಡೆದು ಬಿಟ್ಟರೆ, ನಿಮ್ಮ ನೇಮ್ ಅಥವಾ ನಿಮ್ಮ ನಂಬರ್ ಕೊಟ್ಟಿರ್ತಾರೆ, ಸೊ ಅದನ್ನ ಕ್ಲಿಕ್ ಮಾಡಿಬಿಟ್ರೆ ನಿಮ್ಮದು ಡೀಟೇಲ್, ಯಾವ ಟ್ಯಾಬ್ಲೆಟ್ ತೊಗೊಂಡಿದ್ದೀರಾ, ಯಾವ್ದು ತೊಗೊಂಡಿಲ್ಲ, ಈ ನೆಕ್ಸ್ಟ್ ಯಾವ್ದು ತೊಗೋಬೇಕು ಅಂತ ಕೂಡ ಅದರಲ್ಲಿ ಎಲ್ಲ ಡೀಟೇಲಾಗಿ ಅವರು ಹೇಳ್ತಾರೆ. ಆಮೇಲೆ ಡೀಟೇಲಾಗಿಯೂ ಬರುತ್ತೆ ಅಲ್ಲಿ. ಸೊ ನೋಡಿ ರೈಸ್ ಟೆಕ್ನಾಲಜಿ ಎಲ್ಲ ಇಲ್ಲಿ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಬಟ್ ಆಮೇಲೆ ಇನ್ನೊಂದು ಮೇನ್ ಪಾಯಿಂಟ್ ಅಂದರೆ, ಇಲ್ಲಿ ಇನ್ ಟೈಮಿಗೆ ಇರ್ತಾರೆ. ಮಾರ್ನಿಂಗ್ 8 o'clock ತಿಂಡಿ ಅಂದರೆ 8 o'clock ತಿಂಡಿ ತಂದು ಕೊಡ್ತಾರೆ. ಆಮೇಲೆ ಟ್ಯಾಬ್ಲೆಟ್ ಕೊಡಬೇಕಂತ ಅಂದರೆ ಟ್ಯಾಬ್ಲೆಟ್ ಡೈಲಿ ಬಂದು ಅವರೇ ಕೊಡ್ತಾರೆ. ಕೊಟ್ಬಿಟ್ಟು ಇವಾಗ ತುರು ಅವಾಗ ತುರು ಅಂತ ಹೇಳಿ ಹೋಗೋದಿಲ್ಲ. ಇವರು ಮೇನ್ ಡಾಕ್ಟರ್ ಇವರು. ಅವ್ರು ಹಿಂದ್ಗಡೆ ಬಂದ್ಬಿಟ್ಟು ಪೇಷಂಟ್ ಅಲ್ಲ, ಪೇಷಂಟ್ ಫ್ರೆಂಡ್ ಅನ್ಸುತ್ತೆ. Das bekannt, dass sie viel zum Beispiel von der Nase bluten oder sowas? Nee. Ja, ich bin noch fertig. Ich bin nicht jetzt genau, genau, dann sie sich ein bisschen aufwirren. Jetzt gerade raus. Und die Untersuchung hat 10 Minuten gedauert. Ja, das ist manchmal so. Ja, aber die sagten, die hätten für das ganze Haus 2 Beckenschieber. Ja, aber das ist, das muss man aber nicht sagen, ne? Nein, muss man nicht sagen. Zur Not müssen die auf Station anrufen, dass die Patienten abgeholt werden. Ne? Also, ja. Naja, dann habe ich mir gedacht, ob ich jetzt da unten links zugedeckt oder hier oben. Ist eh egal. Ist eh egal, sagt die Frau Linde. So, einmal blutdruckmäßig bitte. Illegal. Das ist nämlich hier, weil das ist im Übergang, den brauchen wir noch. Ne? Genau. Gleich einmal sich hinlegen, ne? ಸೊ ಇದು ಬಂದುಬಿಟ್ಟು ರೆಡ್ ಬಟನ್ನು. ಈ ಮನುಷ್ಯ ಕಾಣ್ತಿದ್ದೆ ಅಲ್ವಾ, ಅದನ್ನು ನಾವು ಪ್ರೆಸ್ ಮಾಡಿದರೆ ಯಾರಾದರೂ ನರ್ಸ್ ಬರ್ತಾರೆ, ನಮಗೆ ಏನಾದರೂ ಎಮರ್ಜೆನ್ಸಿ ಆಗಲಿ, ಟೂತ್ ಕೊಟ್ಟು ಆಗಲಿ, ಎಲ್ಲರಿಗೂ ಹೆಲ್ಪ್ ಮಾಡ್ತಾರೆ. ಇದು ಬಂದುಬಿಟ್ಟು ಬೆಡ್ ರೆಡಿ, ಬೆಡ್ ತಳ್ಳಡಿ ಮೇಲೆ ಮಾಡೋದು. ಇನ್ನು ಫುಡ್ ವಿಷಯಕ್ಕೆ ಬಂದರೆ, ಇದು ಮಾರ್ನಿಂಗ್ ಫುಡ್. ಇದು ಒಂದು ಆ್ಯಪಲ್ ಕೊಟ್ಟಿದ್ದಾರೆ, ಒಂದು ಜಾಮ್ ಕೊಟ್ಟಿದ್ದಾರೆ, ಕರ್ಡ್ ಕೊಟ್ಟಿದ್ದಾರೆ, ಆಮೇಲೆ ಚೀಸ್ ಕೊಟ್ಟಿದ್ದಾರೆ, ಚೀಸು, ಮತ್ತು ಆಮೇಲೆ ನಾನ್ ವೆಜ್ ಪೀಸ್ ಕೊಟ್ಟಿದ್ದಾರೆ, ಚಿಕನ್ದು ಚಿಕನ್ದು. ಇವ್ರೇನು ಗೊತ್ತಾ, ಇವರು ರಾನೆ ತಿಂತಾರೆ, ಸೊ ಹಾಗಾಗಿ ವಿಟಮಿನ್ಸ್ ಎಲ್ಲ ಬಂದ್ಬಿಡುತ್ತೆ. ಇದು ವಿಟಮಿನ್ ಬ್ರೆಡ್ ಅಂತ, ಎಲ್ಲ ಧಾನ್ಯಗಳು ಮಿಕ್ಸ್ ಇರುತ್ತೆ. ಇದು ಬೆಣ್ಣೆ, ಇದು ಬಂದುಬಿಟ್ಟು ಬ್ರೆಡ್ಡು. ಸೊ ಇದು ಬಂದುಬಿಟ್ಟು ನಿಮಗೆ ಕಾಫಿ ಕೂಡ ಕೊಟ್ಟಿರ್ತಾರೆ, ಟೀ ಅಥವಾ ಕಾಫಿ. ಸೊ ಇದು ಮುಂಜಾನೆಯ ತಿಂಡಿ ಆಗಿರುತ್ತೆ ಇಲ್ಲಿ. ಸೊ ಮಧ್ಯಾಹ್ನ ಏನು ಕೊಡ್ತಾರೆ ಅಂತಂದರೆ, ಆಲೂಗಡ್ಡೆ ಮತ್ತು ಆಮೇಲೆ ಕ್ಯಾರೆಟು, ದೋಸೆ ಕೊಟ್ಟಿದ್ದಾರೆ, ಒಂದು ಫ್ರೂಟು ಮತ್ತು ಒಂದು ಬಿಸ್ಕೆಟು, ಈ ಥರ ಕೊಟ್ಟಿದ್ದಾರೆ. ಇದು ಬಂದುಬಿಟ್ಟು ನೀರು. ಸೊ ಇಲ್ಲಿ ನೀರು ನಿಮಗೆ ಯಾವ ಥರ ಸಿಗುತ್ತೆ ಅಂದರೆ, ಒಂದು ನಾರ್ಮಲ್ ನೀರು ಸಿಗುತ್ತೆ, ಇನ್ನು ಒಂದು ಸೋಡಾ ವಾಟ್ರು ಸಿಗುತ್ತೆ ನಿಮಗೆ, ನೋಡ್ಬೋದು. ಇದು ಮೀಡಿಯಮ್ ಅಂದರೆ ನಾರ್ಮಲ್ಲು. ಸಾರಿ, ಇದು ಮೀಡಿಯಮ್ ಅಂದರೆ ಸೋಡಾ ಇರುತ್ತೆ, ನ್ಯಾಚುರಲ್ ಅಂದರೆ ನಾರ್ಮಲಾಗಿ ನ್ಯಾಚುರಲ್ ವಾಟರ್ ಇರುತ್ತೆ. ಸೊ ಇದು ಮಧ್ಯಾಹ್ನ ಫುಡ್ ಆಗಿರುತ್ತೆ.
ಒಂದು 8 ಕೊಟ್ಟಿದ್ದಾರೆ, ಸೇಮ್ ಅದೇ ಬ್ರೆಡ್ಡು ಚೀಸು ಆಮೇಲೆ ಕ್ಯಾರೆಟ್ ತುರಿದು ತುಚ್ಚಿ ಕೊಟ್ಟಿದ್ದಾರೆ. ಸೊ ಇದು ಬಂದುಬಿಟ್ಟು ಸಪ್ರೇಟಾಗಿರುತ್ತೆ. ಇದು ಕೂಡ ನಿಮಗೆ ಟ್ರಾಫಿ ಟೀ ಬೇಕಂದರೆ ತೊಗೋಬೋದು. ಇಲ್ಲಿ ಬಂದು ಕೂತ್ಕೊಂಡು ತಿನ್ಬೋದು ಅಥವಾ ಕೂಡ್ಬೋದು, ಫೋನಲ್ಲಿ ಕೂಡ ಮಾತಾಡ್ಬೋದು. ಸೊ ಹೊರಗಡೆ ಕೂಡ ನಿಮಗೆ ನೋಡಿದರೆ ಇಷ್ಟ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು.